ವೆಲ್ಕಮ್ ಬ್ಯಾಕ್. ಕಲಬುರಗಿಯ ದತ್ತಾತ್ರೇಯ ದೇಗುಲದಲ್ಲಿ ಭಕ್ತರ ಮೇಲೆ ದೌರ್ಜನ್ಯವನ್ನು ನಡೆಸಲಾಗಿದೆ. ದೇಗುಲದ ಭಕ್ತನ ಮೇಲೆ ಪುಡಿರೌಡಿಯೊಬ್ಬ ಯಲ್ಲಪ್ಪ ಎಂಬಾತ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಪಾರಾಯಣದ ವೇಳೆ ಭಕ್ತನ ತಲೆ ಮೇಲೆ ಆತ ಕಾಲಿಟ್ಟು ಥಳಿಸಿರುವಂತಹ ಆ ವಿಜುವಲ್ಸ್ ಅನ್ನು ತಾವು ಗಮನಿಸ್ತಾ ಇದ್ರಿ ನೋಡಿ. ದೇಶದ ಸುಪ್ರಸಿದ್ಧ ದೇಗುಲಗಳಲ್ಲಿ ಒಂದಾಗಿರುವಂತಹ ದತ್ತಾತ್ರೇಯ ಸನ್ನಿಧಿ ಇದು. ಗಾಡಗಾಪುರ ನಿವಾಸಿ ಯಲ್ಲಪ್ಪ ಆ ಫೋಟೋದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿದ್ವಲ್ಲ, ಆತ ಇದನ್ನು ವಿರುದ್ಧ ಒಂದಲ್ಲ ಎರಡಲ್ಲ 40ಕ್ಕೂ ಹೆಚ್ಚು ಕೇಸ್ಗಳಿದೆ. ಹಂಗಿದ್ರೂ ಕೂಡ ಯಲ್ಲಪ್ಪನ ವಿರುದ್ಧ ಇದುವರೆಗೂ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಪೊಲೀಸರು ತೆಗೆದುಕೊಂಡಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಕಲಬುರಗಿಯ ದತ್ತಾತ್ರೇಯ ದೇಗುಲದಲ್ಲಿ ಭಕ್ತನೊಬ್ಬನ ಮೇಲೆ ಆಗಿರುವಂತಹ ದೌರ್ಜನ್ಯ ಇದೆ. ತಾವು ಗಮನಿಸ್ತಾ ಇದ್ದೀರಲ್ಲ, ಆತ ಒಬ್ಬ ಕಾಲನ್ನ ತೆಗೆದು ನೋಡಿ, ಬಹುಶಃ ಆತ ಚಪ್ಪಲಿ ಕಾಲ ಹಾಕಿದಾನ ಏನು ಅಂತ ಗೊತ್ತಾಗ್ತಿಲ್ಲ, ಕ್ಲಾರಿಟಿ ಕೂಡ ಇಲ್ಲ. ಬಟ್ ಕಾಲ್ನಂತೂ ಆತನ ತಲೆ ಮೇಲೆ ಹಾಕ್ತಿದ್ದಾನೆ. ಈತನ ವಿರುದ್ಧ 40ಕ್ಕೂ ಹೆಚ್ಚು ಕೇಸ್ಗಳಿದೆ. ಆದರೂ ಕೂಡ ಈ ಪುಡಿರೌಡಿಯ ವಿರುದ್ಧ ಇದುವರೆಗೂ ಯಾವುದೇ ರೀತಿಯಾದಂತಹ ಕ್ರಮ ಆಗಿಲ್ವಂತೆ. ಬಟ್ ಗ್ರಾಮಸ್ಥರು ಆ ಮಟ್ಟಿಗೆ ಆತನಿಗೆ ಹೆದರ್ಕೊಳ್ತಾರ, ದೇವಸ್ಥಾನದಲ್ಲಿ ಈ ರೀತಿಯಾಗಿ ದೌರ್ಜನ್ಯ ಆಗ್ತಾ ಇದ್ರು ಕೂಡ ಯಾರು ಕೇಳಲಿಲ್ವಾ? ಕಂಪ್ಲೇಂಟ್ ಕೊಟ್ಟರೂ ಕೂಡ ಯಾಕೆ ಪೊಲೀಸರು ತೆಗೆದುಕೊಳ್ತಾ ಇಲ್ಲ ಆತನ ವಿರುದ್ಧ ಸರಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನ ಅನ್ನೋದೇ ಸದ್ಯದ ಪ್ರಶ್ನೆ.